I'm just showing how the ink has to dry, otherwise what happens? ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನದ ಹೊತ್ತಿಗೆ ಕದನದ ಕಣ ಮತ್ತಷ್ಟು ರಂಗೇರಿದೆ. ಬಿಸಿಲು ಮಳೆಯ ಆಟದ ನಡುವೆ ಕಾವು ಮತ್ತಷ್ಟು ಏರಿದೆ. ಈ ಹೊತ್ತಿನಲ್ಲಿ ದೇಶದ ಗಮನ ಸೆಳೆದಿರುವಂತಹ ಕ್ಷೇತ್ರಗಳಲ್ಲಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಸಹ ಒಂದು. ಈ ಕ್ಷೇತ್ರಕ್ಕೆ ಇವತ್ತು ಮತದಾನ. ಈಗಾಗಲೇ ಮಾಧವಿಲತಾ ಮತವನ್ನು ಹಾಕಿದ್ದು, ಅಲ್ಲಿ ಮತದಾನದ ಕಾವು ಜೋರಾಗಿದೆ. ಹೈದರಾಬಾದ್ನಲ್ಲಿ ಮೊದಲ ಬಾರಿಗೆ ಚುನಾವಣಾ ಬಿಸಿ ತಾರಕಕ್ಕೇರಿದೆ. ಬಿಜೆಪಿಯ ಭವಿಷ್ಯದ ಬೆಂಕಿ ಚೆಂಡು ಅಂತಲೇ ಹೆಸರಾಗಿರುವಂತಹ ಮಾಧವಿಲತಾ ಅವರಿಂದ ಹಾಲಿ ಸಂಸದ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಸವಾಲನ್ನು ಎದುರಿಸ್ತಾ ಇದ್ದಾರೆ. ಸಾಮಾಜಿಕ ಕೆಲಸ ಹಾಗೆ ಜನರಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಮಾಧವಿಲತಾ ಅನೇಕರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ತಮ್ಮ ಹರಿತವಾದ ಮಾತುಗಳಿಂದಲೇ ಮನೆ ಮಾತಾಗಿರುವಂತಹ ಮಾಧವಿಲತಾ ಹೈದರಾಬಾದ್ನಲ್ಲಿ ಬದಲಾವಣೆಯ ಭರವಸೆಯ ಕನಸನ್ನು ಬಿತ್ತಿದ್ದಾರೆ. ನಗರದ ಜನರ ಸಂಕಷ್ಟ ನಿವಾರಣೆಗೆ, ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವಂತಹ ವಾಗ್ದಾನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಯೋಜನೆಯನ್ನು ರೂಪಿಸುವಂತಹ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಮುಸ್ಲಿಂ ಮಹಿಳಾ ಗುಂಪುಗಳ ಜೊತೆ ಸೇರಿ ತ್ರಿವಳಿ ತಲಾಖ್ ವಿರುದ್ಧ ಮಾಧವಿಲತಾ ಚಳವಳಿಯನ್ನು ನಡೆಸಿದ್ರು. ಬಹುದಿನಗಳ ಹೋರಾಟದ ಬಳಿಕ 2019 ಬಿಜೆಪಿ ಸರ್ಕಾರ ತ್ರಿವಳಿ ತಲಾಖ್ ನಿಷೇಧಿಸಿತ್ತು. ಎಲ್ಲಾ ಸಮುದಾಯದ ಮಹಿಳೆಯರ ಜೀವನ ಸುಧಾರಣೆಗೆ ಮಾಧವಿಲತಾ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಓವೈಸಿಯವರ ತಂದೆಯ ಕಾಲದಿಂದಲೂ ಕೂಡ ಈ ಕ್ಷೇತ್ರ ಅವರ ಕೈಯಲ್ಲೇ ಇದೆ. ಇದೀಗ 2004 ಅಸಾದುದ್ದೀನ್ ಓವೈಸಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಮಾಧವಿಲತಾ ನೀತಿಗೆ ವಿರುದ್ಧವಾದ ನಿಲುವಿನೊಂದಿಗೆ ಓವೈಸಿ ಪ್ರಚಾರವನ್ನು ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಕೇಂದ್ರ ಸರ್ಕಾರ ಏನು ಯೋಜನೆಯನ್ನು ನೀಡಿಲ್ಲ ಅಂತ ಆರೋಪಿಸುತ್ತಾ ಮತವನ್ನು ಕೇಳ್ತಾ ಇದ್ರು. ಅಲ್ಪಸಂಖ್ಯಾತರ ರಾಜಕೀಯ ಪ್ರಾತಿನಿಧ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು. ತ್ರಿವಳಿ ತಲಾಖ್ ಪರ ನಿಲುವನ್ನು ತೆಗೆದುಕೊಂಡಿದ್ದು ತಲಾಖ್ ನಿಷೇಧಿಸಿರುವ ಕ್ರಮವನ್ನ ಅಸಂವಿಧಾನಿಕ ಅಂತ ಆರೋಪಿಸಿದ್ರು. ಇನ್ನು ಮಹಿಳೆಯ ಜೀವನ ಮಟ್ಟ ಸುಧಾರಣೆ ವಿಚಾರದಲ್ಲಿ ಓವೈಸಿ ನಿಲುವು ತುಂಬಾ ಭಿನ್ನವಾಗಿದೆ. ಮುಸ್ಲಿಮರು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳ್ತಲೇ ಮುಸ್ಲಿಂ ಮಹಿಳೆ ಪ್ರಧಾನಿಯಾದ್ರೂ ಕೂಡ ಹಿಜಾಬ್ ಧರಿಸಬೇಕು, ಇಸ್ಲಾಂ ಸಂಪ್ರದಾಯ ಪಾಲಿಸಬೇಕು ಅಂತ ಪ್ರತಿಪಾದಿಸ್ತಾರೆ. ಮೂಲ ಸೌಕರ್ಯ ಅಭಿವೃದ್ಧಿ, ಹೈದರಾಬಾದ್ ನಗರದ ಜನರ ಜೀವನ ಸುಧಾರಣೆ ವಿಚಾರವಾಗಿ ಓವೈಸಿ ಎಂದು ಮಾತನಾಡಲಿಲ್ಲ. ಹಿಂದೂ ಮುಸ್ಲಿಂ ವಿಚಾರಗಳೇ ಓವೈಸಿಯ ಮುಖ್ಯ ಚುನಾವಣಾ ಅಜೆಂಡಾ ಆಗಿತ್ತು. ಆದರೆ ಇದೀಗ ಅಲ್ಲಿ ನಾಲ್ಕನೇ ಹಂತದ ಎಲೆಕ್ಷನ್ ನಡೀತಾ ಇದ್ದು, ಜನರು ಯಾರ ಕೈಯನ್ನು ಹಿಡಿತಾರೆ, ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದು ಜೂನ್ 4 ತಿಳಿದು ಬರುತ್ತೆ. अरे वोटर भाइयों और बहनों से, भाइयों और बहनों, आपका एक जिम्मेदार कदम हमारे पूरा हैदराबाद लोकसभा पार्लियामेंट को ही नहीं, पूरा तेलंगाना को और देश को और आगे लेके जाने का एक हिम्मत दे देगा. तेलंगाना में और हैदराबाद में तो कई सालों से जो बदलाव नहीं है, जो तरक्की नहीं है, वो देगा और पूरा देश को 5वां नंबर से नंबर 1 अव्वल नंबर पे आर्थिक स्वरूप में लेके जाने का एक और एक मौका हमको मिलेगा.